ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಎಲ್ಲರಿಗೂ ಕೂಡ ಇವತ್ತಿನ ರಾಜ್ಯದ ಬೆಳವಣಿಗೆ ಎಲ್ಲ ಇಡಿ ರಾಜ್ಯವೇ ಕುತೂಹಲದಿಂದ ಗಮನಿಸುತ್ತಾ ಇರುವಂತ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಕೊರೋನಾದ ಈ ಒಂದು ಪಾಸಿಟಿವ್ ಸಂಖ್ಯೆಗಳಲ್ಲಿ ಆಗ್ತಾ ಇರುವಂತ ಏರಿಕೆಗೆ ಸರ್ಕಾರ ಏನು ಮಾಡುತ್ತೆ ಕ್ರಮ ತಗೊಳ್ಳುತ್ತೆ ಯಾಕೆಂದ್ರೆ ಇನ್ನೊಂದು ಕಡೆಯಲ್ಲಿ ಪಾದಯಾತ್ರೆ ನಡೀತಾ ಇದೆ ಮೇಕೆದಾಟು ಪಾದಯಾತ್ರೆ 5ನೇ ದಿನದ ಪಾದಯಾತ್ರೆಗಾದರೂ ಬ್ರೇಕ್ ಬೀಳುತ್ತಾ ಸರ್ಕಾರ ಏನಾದರೂ ಕಟ್ಟುನಿಟ್ಟಿನ ಕ್ರಮನ ತಗೊಂಡು ಈ ಪಾದಯಾತ್ರೆಯನ್ನು ತಡೆಯುತ್ತಾ ಅನ್ನೋ ಬಗ್ಗೆ ಇಡೀ ರಾಜ್ಯ ಮಾತ್ರ ಅಲ್ಲ ದೇಶಾದ್ಯಂತ ಇದರ ಬಗ್ಗೆ ಗಮನ ಸೆಳೆದಿದೆ ಯಾಕೆಂತ ಹೇಳಿದ್ರೆ ನಿನ್ನೆ ಹೈಕೋರ್ಟ್ನ ವಿಭಾಗೀಯ ಪೀಠ ಸರ್ಕಾರಕ್ಕೆ ಚಾಡ್ಸಿದೆ ನೀವೇನು ಮಾಡ್ತಾ ಇದ್ದೀರಾ ನೀವು ಅನುಮತಿ ಕೊಟ್ಟೆ ಏನಾದರೂ ಪ್ರತಿಭಟನೆನ ಅಥವಾ ಪಾದಯಾತ್ರೆಯನ್ನು ಮಾಡಿಸ್ತಾ ಇದ್ದೀರಾ ಅಂತ ಕೇಳಿದೆ ಸರ್ಕಾರ ಇಲ್ಲ ನಮ್ಮ ಅನುಮತಿ ಇಲ್ಲ ಅದಕ್ಕೆ ಈಗಾಗಲೇ ನಾವು ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ಆಗಲೇ ನಾವು ಹೇಳಿದ್ದೀವಿ ಆದರೂ ಕೂಡ ಏನು ಚುನಾಯಿತ ಪ್ರತಿನಿಧಿಗಳೇ ಇದನ್ನು ಮಾಡ್ತಾ ಇದ್ದಾರೆ ಸೊ ಆ ರೀತಿಯ ಒಂದು ಅಸಹಾಯಕತೆಯನ್ನು ಸರ್ಕಾರ ಹೈಕೋರ್ಟ್ನಲ್ಲಿ ವ್ಯಕ್ತಪಡಿಸಿದೆ ಆದರೆ ಹೈಕೋರ್ಟ್ ಇದಕ್ಕೆ ಒಂದು ದಿನದ ಕಾಲಾವಕಾಶವನ್ನು ಕೊಟ್ಟು ನೀವು ಇವತ್ತು ಇದಕ್ಕೆ ಕಾರಣ ಕೊಡಬೇಕು ಯಾಕೆ ಈ ರೀತಿಯ ಒಂದು ಈ ಕೊರೋನಾ ಇಷ್ಟು ಸ್ಪ್ರೆಡ್ ಆಗ್ತಿರೋ ದಿನಗಳಲ್ಲಿ ಕೂಡ ನೀವು ಯಾಕೆ ಈ ರೀತಿಯ ಒಂದು ಪಾದಯಾತ್ರೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ ಕೊರೋನಾ ತಡೆಯೋದಕ್ಕೆ ನಿಮ್ಮಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದರೆ ಹೇಳಿ ನಾವೇ ಆದೇಶ ಹೊರಡಿಸ್ತೀವಿ ಅಂತೇಳಿ ಹೈಕೋರ್ಟ್ ಭಾಳ ಕಟ್ಟುನಿಟ್ಟಾಗಿ ಸರ್ಕಾರಕ್ಕೆ ಚಾಟಿ ಬೀಸಿದೆ ಇದು ಇವತ್ತೇನಾಗುತ್ತೆ ಅನ್ನುವಂಥ ಒಂದು ಕುತೂಹಲ ಇದ್ದರೆ ಈಗಾಗಲೇ ಕೆ ಪಿ ಸಿ ಸಿ ಅಧ್ಯಕ್ಷರ ಕೈಗೆ ನೋಟಿಸ್ ಹೋಗಿದೆ ಆ ನೋಟಿಸಿಗೆ ಯಾರೇ ಅಂದಿಲ್ಲ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಮತ್ತೆ ಅವರು ಇವತ್ತು ಪಾದಯಾತ್ರೆಗೆ ತಯಾರಾಗಿದ್ದಾರೆ ಹಾಗೆ ಮೀಟಿಂಗ್ ಕೂಡ ಇದೆ ಕಾಂಗ್ರೆಸ್ನ ಮೀಟಿಂಗ್ ಕೂಡ ನಡೆಯುತ್ತೆ ನಡೆದ ನಂತರ ಅವರ ನಿರ್ಧಾರ ಏನು ಅಂತ ತಿಳಿಸ್ತಾರೆ ಆದರೆ ಬಹುತೇಕ ಕಾಂಗ್ರೆಸ್ ನಾಯಕರು ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಹಾಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ನಾವು ಯಾವುದೇ ಕಾರಣಕ್ಕೂ ಪಾದಯಾತ್ರೆ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಕೊರೋನಾದ ಸ್ಪೈಕನ್ನು ನೋಡ್ತಾ ಇದ್ದರೆ ಕೊರೋನಾದ ಏನು ನಿನ್ನೆಯ ಕೇಸಸ್ಸನ್ನು ನೋಡಿದರೆ ನಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಆತಂಕ ಆಗುತ್ತೆ 20,000 ಕೇಸಸ್ಸು ನಮ್ಮ ಬೆಂಗಳೂರಲ್ಲೇ ಇರುವಂಥದ್ದು 20,000 ಕೇಸಸ್ಗಿಂತ ಹೆಚ್ಚು ನಮ್ಮ ಕರ್ನಾಟಕದಲ್ಲಿರುವಂಥ 15,000 ಪ್ಲಸ್ ಕೇಸಸ್ಸು ಬೆಂಗಳೂರಿನಲ್ಲೇ ಇರುವಂಥದ್ದು ನಿನ್ನೆ ಬಂದಿರುವಂಥ ರಿಪೋರ್ಟು ಜೊತೆಗೆ ಇಡೀ ದೇಶಾದ್ಯಂತ ಇರುವಂಥ ಕೇಸಸ್ಸು 1,90,000 ದಾಟಿದೆ ಹಾಗೆ ನೋಡಿದರೆ ಕೇಸಸ್ಸಲ್ಲಿ ಕರ್ನಾಟಕ ಅದರಲ್ಲೂ ಬೆಂಗಳೂರು ಹಾಟ್ಸ್ಪಾಟ್ ಆಗ್ತಾ ಇದೆ ಕೊರೋನಾ ಹಾಟ್ಸ್ಪಾಟ್ ಆಗ್ತಾ ಇದೆ ಕರ್ನಾಟಕ ಅಲ್ಲ ಬೆಂಗಳೂರು ಯಾಕೆ ಅಂತ ಹೇಳಿದರೆ ದೇಶದಲ್ಲಿ ಎಷ್ಟು ಕೇಸ್ ಇದೆಯೋ ಅದರ 10 ಪಟ್ಟು ಕೇಸ್ಗಳು ಹೆಚ್ಚು ಕಡಿಮೆ ಬೆಂಗಳೂರಲ್ಲೇ ಬರ್ತಾ ಇದೆ ದೇಶದಲ್ಲಿ 1,90,000 ಪಾಸಿಟಿವ್ ಕೇಸ್ಗಳು ಪ್ರತಿನಿತ್ಯ ಆಗ್ತಾ ಇದ್ರೆ 15,000 ಹೆಚ್ಚು ಕೇಸಸ್ ಬೆಂಗಳೂರಲ್ಲೇ ಬರ್ತಾ ಇದೆ ಅನ್ನುವಂಥದ್ದು ಆತಂಕಕಾರಿ ಈ ಒಂದು ಬೆಳವಣಿಗೆಗಳ ನಡುವೇನೆ ಈ ಪಾದಯಾತ್ರೆ ನಡೀತಾ ಇರುವಂಥದ್ದು ಮೇಕೆದಾಟುಗಾಗಿ ಕಾಂಗ್ರೆಸ್ ಏನು ಪಾದಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು ನೀರಿಗಾಗಿ ಹೋರಾಟ ನೀರಿಗಾಗಿ ನಾವು ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ ಸರ್ಕಾರ ಮೇಕೆದಾಟು ಆರಂಭಿಸೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಈ ಪಾದಯಾತ್ರೆಯನ್ನು ನಾವು ಮುಂದುವರಿಸ್ತೀವಿ ಸೊ ಈ ಮೂಲಕ ಬೆಂಗಳೂರು ತಲುಪ್ತೀವಿ ಅಂತ ಹೇಳಿ ಏನು ಸಂಗಮದಿಂದ ಹೊರಟು ಪಾದಯಾತ್ರೆ ಬರ್ತಾ ಇದೆ ಆದರೆ ಇದನ್ನು ನಿಲ್ಲಿಸಲೇಬೇಕು ಅನ್ನುವಂಥ ಕಟ್ಟುನಿಟ್ಟಿನ ಆಜ್ಞೆಯನ್ನು ಹೈಕೋರ್ಟ್ ಇವತ್ತು ಹೊರಡಿಸುವಂಥ ಸಾಧ್ಯತೆ ಇದೆ ಇನ್ನು ಇನ್ನೊಂದು ಬದಿಯಲ್ಲಿ ನೋಡ್ತಾ ಇದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಕೂಡ ಅರ್ಜಿ ಸಲ್ಲಿಸಿದೆ ಮೇಕೆದಾಟುನ ನಿಲ್ಲಿಸಬೇಕು ಮೇಕೆದಾಟು ಯೋಜನೆ ಯಾವುದೇ ಕಾರಣಕ್ಕೂ ಆರಂಭ ಆಗಬಾರದು ಅಂತ ಹೇಳಿ ಅದರ ವಿಚಾರಣೆ ಮಂಗಳವಾರ ನಡೆದಿತ್ತು ಆ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಜನವರಿ 25ಕ್ಕೆ ಮುಂದೂಡಿದೆ ಜನವರಿ 25ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ತೀರ್ಪು ಹೊರಬರುತ್ತೆ ಸೊ ಈ ತೀರ್ಪಿಗೋಸ್ಕರ ಕರ್ನಾಟಕ ತಮಿಳುನಾಡು ಎರಡೂ ರಾಜ್ಯಗಳು ಕಾಯ್ತಾ ಇದ್ರೆ ಇನ್ನೊಂದು ಕಡೆ ಅದೇ ಮೇಕೆದಾಟು ಆಗಲೇಬೇಕು ಅದು ಯಾವುದೇ ಕಾರಣಕ್ಕೂ ಬಿಡಬಾರದು ನಿಮ್ಮದೇ ಸರ್ಕಾರ ಕೇಂದ್ರದಲ್ಲಿದೆ ಯಾಕೆ ನೀವು ಇದನ್ನು ಮಾಡಬಾರ್ದು ಅಂತೇಳಿ ಕಾಂಗ್ರೆಸ್ ಬಿಜೆಪಿ ಮೇಲೆ ಒತ್ತಡ ಹೇರೋದಕ್ಕೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡನ ಹೇರೋದಕ್ಕೆ ಈಗಾಗಲೇ ಮೇಕೆದಾಟು ಪಾದಯಾತ್ರೆಯನ್ನು ದೊಡ್ಡ ಸಂಖ್ಯೆಯಲ್ಲಿ ಮಾಡ್ತಾ ಇದೆ ದೊಡ್ಡ ಸಂಖ್ಯೆಯ ಜನರು ಸೇರ್ಕೋತಾ ಇದ್ದಾರೆ ಅದಕ್ಕೆ ಆದರೆ ಇದನ್ನು ಕಾಂಗ್ರೆಸ್ ಅಲ್ಲಗಳಿತಾ ಇದೆ ಅದು ಹೇಳ್ತಾ ಇದೆ ನಾವೇನು ಜನ ಬಂದು ಸೇರ್ಕೊಳ್ಳಿ ಅಂತ ಹೇಳಿಲ್ಲ ನಾವಿಬ್ಬರೇ ಪಾದಯಾತ್ರೆ ಮಾಡೋದಕ್ಕೆ ಕೂಡ ರೆಡಿ ಆದರೆ ಜನ ಸೇರ್ಕೊಂಡ್ರೆ ನಾವೇನು ಮಾಡೋದಕ್ಕಾಗೋದಿಲ್ಲ ಅನ್ನೋಂಥದ್ದು ಅವ್ರ ಕಾರಣ ಬಹುತೇಕ ಏನಾದರೂ ಸರ್ಕಾರ ಈ ಒಂದು ಮೇಕೆದಾಟು ಪಾದಯಾತ್ರೆಯನ್ನು ಬಲವಂತವಾಗಿ ತಡೆಯುವಂಥ ಪ್ರಯತ್ನವನ್ನು ಮಾಡಿದರೆ ಆಗ ನಾವು ಇಬ್ಬರಾದರೂ ಕೂಡ ನಡೀತೀವಿ ಇಬ್ಬರಾದರೂ ಕೂಡ ನಾವು ಪಾದಯಾತ್ರೆಯಲ್ಲಿ ಮುಂದುವರಿತೀವಿ ಬೇರೆ ಯಾರು ಬರೆದಿದ್ದರೂ ಪರವಾಗಿಲ್ಲ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆದರೆ ಅವರಿಗೆ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡಿದವರು ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವರಿಗೆ ಒಂದು ಕನಿಷ್ಠ ಒಂದು ಆ ಥರದ ಒಂದು ಸೌಜನ್ಯ ಇರಬೇಕು ಅಂದರೆ ನಾವು ಸಮಾಜದ ಒಂದು ಈ ಒಂದು ಹಂತಕ್ಕೆ ಹೋಗಿ ನಾವು ಏನು ಸಂದೇಶನ ಕೊಡ್ತಾ ಇದ್ದೀವಿ ಜನರಿಗೆ ಕೊರೋನಾ ಈ ಥರ ಹರಡ್ತಾ ಇರುವಂಥ ದಿನಗಳಲ್ಲಿ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಈಗಾಗಲೇ ನೋಡಿ ನಿನ್ನೆ ಸಿ ಎಂ ಇಬ್ರಾಹಿಂ ಅವರಿಗೆ ಕೊರೋನಾ ಪಾಸಿಟಿವ್ ಆಯಿತು ಹಾಗೆಯೇ ಎಚ್ ಎಂ ರೇವಣ್ಣ ಅವರಿಗಾಯಿತು ಮತ್ತಷ್ಟು ಮಂತ್ರಿಗಳಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಇನ್ನು ಕೆಲವು ಮಂತ್ರಿಗಳ ಹೆಸರುಗಳು ಕೊರೋನಾ ಪಾಸಿಟಿವ್ ಆಗಲೇ ಯಾರ್ಯಾರೆಲ್ಲ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಅವ್ರಿಗೆ ಕೊರೋನಾ ಪಾಸಿಟಿವ್ ಆಗಿರುವಂಥ ಸುದ್ದಿ ಬಂದಿದೆ ಹೀಗಿರುವಾಗ
ಇನ್ನು ಎಷ್ಟು ಜನರಿಗೆ ಸ್ಪ್ರೆಡ್ ಆಗಿದೆ? ಇನ್ನು ಸಿದ್ದರಾಮಯ್ಯನವರಾಗಲಿ ಅಥವಾ ಡಿ ಕೆ ಶಿವಕುಮಾರ್ ಅವರಾಗಲಿ ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೇನೆ ನಿರಾಕರಿಸಿದ್ದಾರೆ. ಸೊ ಈ ಕಾರಣಗಳನ್ನು ನೋಡ್ತಾ ಇದ್ರೆ ಬೇಕು ಅಂತಾನೆ ಈ ಪಾದಯಾತ್ರೆಯನ್ನು ನಾವು ಮುಂದುವರಿಸ್ತೀವಿ, ನಾವು ಮಾಡೇ ಮಾಡ್ತೀವಿ, ನಮ್ಮನ್ನು ತಡೆಯೋದಕ್ಕೆ ಆಗಲ್ಲ ಅಂಥೇಳಿ ಅವರು ಪಟ್ಟು ಹಿಡಿದು ಪಾದಯಾತ್ರೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಹೈಕೋರ್ಟ್ ಏನನ್ನು ಹೇಳುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ಅದಕ್ಕೆ ಪೂರಕವಾಗಿ ಈಗ 11 ಗಂಟೆಗೆ ಒಂದು ಪ್ರೆಸ್ ಮೀಟ್ ನಡೀತಾ ಇದೆ. ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಹೇಗಿದೆ ಕೊರೋನಾ ಸ್ಥಿತಿಗತಿ, ಜನರು ಹೇಗೆ ಇದನ್ನು ಎದುರಿಸಬೇಕು, ಅದಕ್ಕೆ ಏನೇನೆಲ್ಲ ಕ್ರಮ ತಗೋಬೇಕು ಅನ್ನೋ ಬಗ್ಗೆ ಒಂದು ಜನರಿಗೆ ಮಾಹಿತಿಯನ್ನು ಕೊಡೋದಕ್ಕೆ, ಜೊತೆಗೆ ಸಂಪೂರ್ಣವಾದಂಥ ಒಂದು ಏನು ಈ ಕೊರೋನಾ ನಿಯಂತ್ರಣಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಮತ್ತಷ್ಟು ಒಂದು ಮಾಹಿತಿಯನ್ನು ಕೊಟ್ಟು ಏನೇನು ತಯಾರಿ ಮಾಡ್ಕೋತಾ ಇದೆ ಸರ್ಕಾರ ಅನ್ನೋ ವಿಚಾರಗಳನ್ನ ಕೂಡ ಜನರ ಮುಂದಿಡೋದಕ್ಕೋಸ್ಕರ ಡಾಕ್ಟರ್ ಕೆ ಸುಧಾಕರ್ 11 ಗಂಟೆಗೆ ವಿಕಾಸಸೌಧದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಕೊರೋನಾ ಒಂದು ಕಡೆ ಹೆಚ್ಚಾಗ್ತಾ ಇದೆ, ಇನ್ನೊಂದು ಕಡೆ ಸರ್ಕಾರ ಕೂಡ ತುರ್ತು ಸಭೆಗಳನ್ನ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದೆ. ಎಲ್ಲ ನಿಮ್ಮ ನೀವೇನು ನಿರ್ಧಾರಗಳನ್ನು ತಗೋಬೇಕೋ ತಗೊಳ್ಳಿ ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿಯವರೇ ಮುಖ್ಯಮಂತ್ರಿಗಳಿಗೆ ಆದೇಶ ಮಾಡಿದ್ದಾರೆ. ಇನ್ನು ವರ್ಚುವಲ್ ಸಭೆ ಕೂಡ ನಡೀತಾ ಇದೆ ಮುಖ್ಯಮಂತ್ರಿಗಳದು ಪ್ರಧಾನಮಂತ್ರಿಯವ್ರ ಜೊತೆ. ಕೊರೋನಾ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಬಹಳ ಎಚ್ಚರಿಕೆಯ ಹೆಜ್ಜೆಗಳನ್ನ ತಗೋತಾ ಇದೆ. ಮತ್ತಷ್ಟು ಮಾರ್ಗಸೂಚಿಗಳನ್ನ ಬಿಗಿಗೊಳಿಸಿ ನಿನ್ನೆ ಆಗಲೇ ಮತ್ತೆ ಮುಖ್ಯಮಂತ್ರಿಗಳು ಮತ್ತೊಂದಷ್ಟು ಬಿಗಿಗೊಳಿಸುವಂಥ ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ. ಇನ್ನು ವೀಕೆಂಡ್ ಕರ್ಫ್ಯೂ ಅಂತ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೇಸ್ಗಳು ಜಾಸ್ತಿ ಆದರೆ ಸರ್ಕಾರ ಏನು ಮಾಡಬೇಕು, ಏನು ಮಾಡುತ್ತೆ ಅನ್ನುವಂಥ ಮಾಹಿತಿಗಳನ್ನ ಬಹುಶಃ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಜನರ ಮುಂದಿಡ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಸೊ ಕರ್ನಾಟಕ ಟಿ ವಿ ಕೂಡ ಸದಾ ಈ ಒಂದು ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇರುತ್ತೆ. ಸೊ ಇವತ್ತಿನ ಒಂದಷ್ಟು ಏನು ಬಹಳ ಪ್ರಮುಖ ವಿಚಾರಗಳನ್ನ ನಿಮಗೆ ನಾವು ತಿಳಿಸ್ತಾನೆ ಹೋಗ್ತೀವಿ. ಬನ್ನಿ, ಇವತ್ತಿನ ವಿಕಾಸಸೌಧ ಮುಂದಿನ ಪ್ರೆಸ್ ಮೀಟ್ ನಿಮ್ಮ ಮುಂದೆ ಸ್ವಲ್ಪ ಹೊತ್ತಿನಲ್ಲೇ ಬರುತ್ತೆ. ಸದ್ಯಕ್ಕೆ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿ ವಿ. ವಿಷ್ಣು ಭಟ್ ಜೊತೆ ನಾನು ಓಂ.